ಅಸ್ತಮಾದಿಂದ ಬಳಲ್ತಾ ಇರುವವರು ನೋಡಲೇಬೇಕಾದಂತಹ ಸ್ಟೋರಿ. ಅಸ್ತಮಾ ಅಂತ ಹೋದರೆ ಕೊರೋನಾ ಅಂತ ಬಾಡಿ ಕೊಟ್ಟು, ಎಸ್, ಅಸ್ತಮಾದಿಂದ ಬಳಲ್ತಾ ಇರುವವರು ಈ ಸ್ಟೋರಿಯನ್ನ ನೋಡಲೇಬೇಕು. ಅಸ್ತಮಾ ಅಂತ ಹೋದರೆ ಕೊರೋನಾ ಅಂತ ಬಾಡಿ ಕೊಟ್ಟು, ಅಸ್ತಮಾದಿಂದ ಬಳಲ್ತಾ ಇದ್ದ ಮಹಿಳೆ ಕಿಲ್ಲರ್ ಕೊರೋನಾಗೆ ಬಲಿ. ಆಕ್ಸಿಜನ್ ನೀಡದೆ ಸಾಯಿಸಿ ಬಿಟ್ರು ಅಂತ ಕುಟುಂಬ ಕಿಡಿಕಾರ್ತಾ ಇದೆ. ಆಕ್ಸಿಜನ್ ನೀಡದೆ ಸಾಯಿಸಿ ಬಿಟ್ರು ಅಂತ ಕುಟುಂಬ ಕಿಡಿಕಾರ್ತಾ ಇದೆ. ಮನೆ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದ 45 ವರ್ಷದ ಮಹಿಳೆ ಅಸ್ತಮಾ ಅಂತ ಆಸ್ಪತ್ರೆಗೆ ಹೋಗಿದ್ದೆ ಹೋಗಿದ್ದು, ಕೊರೋನಾ ಅಂತ ಬಾಡಿ ಕೊಟ್ಟು. ಸುಮ್ಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಕಾಯ್ತಾ ಇರುವ ಕುಟುಂಬ. 2 ದಿನದ ಹಿಂದೆ ಸಂಜೆ ಗಾಂಧಿ ಆಸ್ಪತ್ರೆಗೆ ಸೇರಿದ್ದ ಮಹಿಳೆ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ಬೇಡವೇ ಬೇಡ, ಎಚ್ಚರ ಇರಲಿ ಅಂತಲೂ ಕೂಡ ಕುಟುಂಬ ಹೇಳ್ತಾ ಇದೆ. ಅಸ್ತಮಾದಿಂದ ಬಳಲ್ತಾ ಇರುವವರು ನೋಡಲೇಬೇಕಾದಂತಹ ಸುದ್ದಿ. ಅಸ್ತಮಾ ಅಂತ ಹೋದರೆ ಕೊರೋನಾ ಅಂತ ಬಾಡಿ ಕೊಟ್ಟು, ಅಸ್ತಮಾದಿಂದ ಬಳಲ್ತಾ ಇದ್ದಂತಹ ಮಹಿಳೆ ಈಗ ಕಿಲ್ಲರ್ ಕೊರೋನಾಗೆ ಬಲಿಯಾಗಿಲ್ಲ. ಆಕ್ಸಿಜನ್ ನೀಡದೆ ಸಾಯಿಸಿ ಬಿಟ್ಟರು ಅಂತ ಕುಟುಂಬ ಕಿಡಿಕಾರ್ತಾ ಇದೆ. ಮನೆ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದಂತಹ 45 ವರ್ಷದ ಮಹಿಳೆ ಸುಮ್ಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬ ಕಾಯ್ತಾ ಇದೆ. ನಿರ್ಲಕ್ಷ್ಯ ಖಂಡಿತವಾಗ್ಲೂ ಬೇಡ, ಎಚ್ಚರಿಕೆ ಇರಲಿ. 2 ದಿನದ ಹಿಂದಷ್ಟೇ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಮಹಿಳೆ ಅಸ್ತಮಾ ಅಂತ ಹೋಗಿರ್ತಾರೆ, ಆದರೆ ಕೊರೋನಾ ಅಂತ ಬಾಡಿ ಕೊಟ್ಟಿದ್ದಾರೆ ಅಂತಂದರೆ ಆ ಮಹಿಳೆ ಸತ್ತು ಹೋಗಿದ್ದಾರೆ. ಅಸ್ತಮಾದಿಂದ ಬಳಲ್ತಾ ಇದ್ದಂತಹ ಮಹಿಳೆಗೆ ಕಿಲ್ಲರ್ ಕೊರೋನಾ ಇತ್ತು ಅನ್ನುವಂಥದ್ದು. ತದನಂತರ ಆಕೆ ಮೃತಪಟ್ಟಿದ್ದಾರೆ. ಆಕ್ಸಿಜನ್ ನೀಡದೆ ಸಾಯಿಸಿ ಬಿಟ್ಟರು ಅಂತ ಕುಟುಂಬದವರು ಆಕ್ರೋಶ ಹೊರಹಾಕ್ತಿದ್ದಾರೆ. ಅವ್ರಿಗೆ ನಾವು ಜ್ವರ ಅಂತ ಕರ್ಕೊಂಡು ಹೋಗಿದ್ವಿ ಸರ್. ಕರ್ಕೊಂಡು ಹೋಗಿದ ಮೇಲೆ ಅವ್ರೇನು ಮಾಡಿದ್ದಾರೆ, ಯಾವುದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅವ್ರಿಗೆ. ಅವ್ರು ಯಾವುದು ನೋಡಲೂ ಇಲ್ಲ. ಇದು ಏನಾದ್ರು ಮಾಡಿದ್ರೆ ಆಕ್ಸಿಜನ್ ಇರೋಕ್ಕೆ ಹೇಳಿದ್ರು, ಉಸಿರಾಡೋ ತೊಂದರೆ ಆಗ್ತಾಯಿದೆಲ್ಲ, ಸ್ವಲ್ಪ ಮಾಡಿದರೆ ಅದನ್ನು ಏನು ಅವ್ರು ಟ್ರೀಟ್ಮೆಂಟ್ ಕೊಡದೆ ಅವ್ರೇನು ಮಾಡಿಬಿಟ್ಟಿದ್ದಾರೆ, ಕೊರೋನಾ ಇವ್ರು ಪಾಸಿಟಿವ್ ಅಂತ ಇವತ್ತು ಹೇಳಿ ಕಳಿಸ್ಬಿಟ್ರು. ನಮಗೆ ಅತ್ತೆ ಅವ್ರ ಮಗಳು ಅಲ್ಲಿ ಒಳಗಡೆ ಇದ್ದಾಳೆ, ಅವ್ರ ಮಗಳೇ ಜೊತೇಲಿ ಇದ್ದಿದ್ದು ಇರುತ್ತೆ. ಒಂದು 40 45 ವಿಕ್ಟೋರಿಯಾಗಲ್ಲ. ಅವರು ನಮ್ಮ ಹುಡುಗಿ ಕೆಲಸ ಮಾಡೋ ಮನೆಗೆ ಹೋಗಿದ್ವಿ, ಅವ್ರು ಟ್ರೀಟ್ಮೆಂಟ್ ಕೊಟ್ಟರು. ಅವ್ರೇನು ಮಾಡಿದ್ರು, ಯಾವುದಕ್ಕೆ ಸಂಧ್ಯಾ ಗಾಂಧಿಗೆ ಹೋಗು ಅಂತ ಹೇಳಿದೆ. ಸಂಧ್ಯಾ ಗಾಂಧಿಗೆ ಹೋಗಿದ್ದಕ್ಕೆ ಈ ಥರ ಆಗಿರೋದು. ಕೊಡಲೇ ಇಲ್ಲ. ಏನಂತ ಹೇಳಿದ್ರು, ಈರಮ್ಮ ನಾವು ನೋಡ್ತಾ ಇದ್ದೀವಿ. ಹೋಗಿದ್ದು 6 ಗಂಟೆ ಇರೋದು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.